ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಒಂದು ಪರ್ಯಾಯ ದ್ವೀಪ. ಅಂದರೆ ನಮ್ಮ ದೇಶದ ಮೂರು ಕಡೆಗಳಲ್ಲಿ ನೀರಿದೆ, ಒಂದು ಕಡೆ ಹಿಮಾಲಯ ಪರ್ವತ ಗಡಿಯಾಗಿ ನಿಂತಿದೆ. ಸೊ ನಮ್ಮ ದೇಶಕ್ಕೆ ಸಾಗರ ಮಾರ್ಗದಲ್ಲಿ, ಸಾಗರ ವ್ಯಾಪಾರದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಇಷ್ಟಾದರೂ ಕೂಡ ಭಾರತ ಸಮುದ್ರ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪರದಾಡ್ತಾ ಇದೆ. ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಆಟಾಟೋಪಕ್ಕೆ ಭಾರತ ಇನ್ನೂ ಕೂಡ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಚೈನಾನ ಎದುರಿಸೋದಕ್ಕೆ ಭಾರತ ಮಾಡಬೇಕಾಗಿರೋದೇನು? ಸಮುದ್ರ ವ್ಯಾಪಾರಗಳು, ಅವುಗಳ ಮೇಲಿನ ಹಿಡಿತಕ್ಕೆ ಚೈನಾ ಏನೆಲ್ಲ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಅಗಾಧ ಪ್ರಮಾಣದ ಜಲರಾಶಿಯನ್ನು ಹೊಂದಿದೆ. ಒಂದು ಕಡೆ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆ ಹಿಂದೂ ಮಹಾಸಾಗರ, ಮಗದೊಂದು ಕಡೆ ಬಂಗಾಳ ಕೊಲ್ಲಿಗಳು ಭಾರತದ ಜಲಶ್ರೀಮಂತಿಕೆಯನ್ನು ಹೆಚ್ಚು ಮಾಡ್ತಾ ಇವೆ. ಒಂದು ದೇಶ ಸಮುದ್ರದ ಗಡಿಯನ್ನು ಹೊಂದಿರೋದೇ ಆ ದೇಶಕ್ಕೆ ಸಿಗೋ ದೊಡ್ಡ ವರ. ಅಂಥದ್ರಲ್ಲಿ ನಮಗೆ ಮೂರು ಕಡೆಗಳಲ್ಲಿ ಸಮುದ್ರ ಇದ್ದರೂ ಕೂಡ ಚೈನಾ ಹಾಗೂ ಚೈನಾದ ಸಮುದ್ರ ವ್ಯಾಪಾರದ ಪ್ರಭಾವದ ಮುಂದೆ ನಾವು ಸ್ವಲ್ಪ ಡಲ್ ಆಗಿ ಕಾಣ್ತಾ ಇರೋದು ಸುಳ್ಳಲ್ಲ. ಇಲ್ಲಿ ಚೈನಾ ನಮಗಿಂತ ಬೇಗ, ನಮಗಿಂತ ಚೆನ್ನಾಗಿ ಸಮುದ್ರ ಮತ್ತು ಸಾಗರ ಮಾರ್ಗಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅವರು ಭಾರತಕ್ಕಿಂತ ತುಂಬ ವೇಗವಾಗಿ ಸಾಗರ ತೀರಗಳ ಮೂಲಕ ಲಾಭ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸಣ್ಣದೊಂದು ಕಂಪ್ಯಾರಿಸನ್ನ ನಾವು ನೋಡೋದಾದರೆ ನಮಗೆ ಭಾರತ ಮತ್ತು ಚೈನಾ ನಡುವಿನ ವ್ಯತ್ಯಾಸ ಗೊತ್ತಾಗುತ್ತೆ. ಗೆಳೆಯರೆ, ಚೈನಾಗೆ ಕೂಡ ದೊಡ್ಡದಾದ ಸಮುದ್ರ ತೀರ ಇದೆ. ಅವರು ಸರಿಸುಮಾರು 14,500 ಕಿಲೋಮೀಟರ್ನಷ್ಟು ಕರಾವಳಿಯನ್ನು ಹೊಂದಿದ್ದಾರೆ. ದಕ್ಷಿಣ ಚೈನಾ ಸಮುದ್ರ, ಪೂರ್ವ ಚೈನಾ ಸಮುದ್ರ, ಹಳದಿ ಸಮುದ್ರ, ಹೀಗೆ ಪೆಸಿಫಿಕ್ ಸಾಗರದ ಈ ಭಾಗದಲ್ಲಿ ಚೈನಾ ದೊಡ್ಡ ಆಟಗಾರ ಅನ್ನಿಸ್ಕೊಳ್ತಾನೆ. ಚೈನಾಗೆ ಬೇಕಿರೋ ಆಹಾರ ಪದಾರ್ಥಗಳಲ್ಲಿ ಅತಿ ದೊಡ್ಡ ಭಾಗವನ್ನು ಪೂರೈಸ್ತಾ ಇರೋದು ಸಮುದ್ರ. ಹೀಗಾಗಿನೇ ಚೈನಾ ಕೇವಲ ಆರ್ಥಿಕತೆಗಾಗಿ ಮಾತ್ರ ಅಲ್ಲದೆ ತನ್ನ ದೇಶದ ಆಹಾರ ಭದ್ರತೆಗಾಗಿ ಕೂಡ ಸಮುದ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹವಣಿಸ್ತಾ ಇದೆ. ಅದರಲ್ಲೂ ದಕ್ಷಿಣ ಚೈನಾ ಸಮುದ್ರದಲ್ಲಿ ಬ್ರೂನಿ, ಫಿಲಿಪೈನ್ಸ್, ತೈವಾನ್, ಜಪಾನ್, ವಿಯೆಟ್ನಾಂ ಹಾಗೂ ಮಲೇಷ್ಯಾಗಳ ಜೊತೆ ಚೈನಾ ಸಮುದ್ರದ ಗಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದವನ್ನು ಹೊಂದಿದೆ. ಇಷ್ಟಾದರೂ ಕೂಡ ಅವರು ತಮ್ಮ ನೌಕಾಶಕ್ತಿಯ ಕಾರಣದಿಂದ ಇನ್ನುಳಿದ ದೇಶಗಳ ಸಮುದ್ರ ಗಡಿಗಳನ್ನು ಉಲ್ಲಂಘಿಸ್ತಾ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ದಕ್ಷಿಣ ಚೈನಾ ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಿದ್ದಾರೆ. ಇದಲ್ಲದೆ ಚೈನಾ ಜಗತ್ತಿನ ನಾನಾ ಭಾಗಗಳಲ್ಲಿ ಕೂಡ ಸಮುದ್ರ ವ್ಯಾಪಾರ ಬಂದರುಗಳ ನಿರ್ಮಾಣದ ಮೇಲೆ ಕಣ್ಣಿಟ್ಟು ಕೂತಿದೆ. 50 ವಿವಿಧ ದೇಶಗಳ 100ಕ್ಕೂ ಹೆಚ್ಚು ಬಂದರುಗಳು ಚೈನಾದ ಹಿಡಿತದಲ್ಲಿವೆ. ಅಲ್ಲದೆ ತನ್ನ ಮುಖ್ಯ ಭೂಮಿಯಲ್ಲೇ 34 ದೊಡ್ಡ ಬಂದರುಗಳನ್ನು ಚೈನಾ ಸರ್ಕಾರ ನಿರ್ವಹಿಸ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದಕ್ಷಿಣ ಚೀನಾ ಸಮುದ್ರ, ಇದು ಚೈನಾದ ಕರಾವಳಿ ತೀರ. ವಿಯೆಟ್ನಾಂ ಗಡಿಯಿಂದ ಹಿಡಿದು ಉತ್ತರ ಕೊರಿಯಾದ ಗಡಿವರೆಗಿನ ಈ ವಿಶಾಲ ಕರಾವಳಿ ತೀರ ಪ್ರದೇಶದಲ್ಲಿ ಒಟ್ಟು 34 ದೊಡ್ಡ ದೊಡ್ಡ ಬಂದರುಗಳು ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳ ಜೊತೆಗೆ ಲೆಕ್ಕವಿಲ್ಲದಷ್ಟು ಸಣ್ಣ ಬಂದರುಗಳೂ ಇವೆ. ಇವೆಲ್ಲ ಕೂಡ ಚೈನಾದ ಆರ್ಥಿಕತೆಗೆ ಶಕ್ತಿಯನ್ನು ತುಂಬುತ್ತಾ ಇವೆ. ಅಲ್ಲದೆ ಚೈನಾಗೆ ಬೇಕಾದ ಹಾಗೂ ಚೈನಾದಿಂದ ಹೊರಹೋಗುವ ಪ್ರತಿಯೊಂದು ವಸ್ತುವಿಗೂ ಈಸಿ ಪ್ಯಾಸೇಜ್ ಸಿಗುವ ಹಾಗೆ ಈ ಬಂದರುಗಳು ನೋಡ್ಕೊಳ್ತಾ ಇವೆ. ಇದರ ಜೊತೆಗೆ ಈ 34 ವಿವಿಧ ಬಂದರುಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಚೈನಾ ನೌಕಾ ನೆಲೆಗಳನ್ನು ಕೂಡ ಮಾಡಿಕೊಂಡಿದೆ ಮತ್ತು ಕೆಲ ಕಡೆಗಳಲ್ಲಿ ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸಿಕೊಳ್ಳುವುದರ ಮೂಲಕ ಅಗತ್ಯ ಸಂದರ್ಭಗಳಲ್ಲಿ ಈ ಬಂದರುಗಳನ್ನು ಮಿಲಿಟರಿ ಬೇಸ್ ಆಗಿ ಕೂಡ ಚೈನಾ ಬಳಸ್ಕೊಳ್ಳುತ್ತೆ. ಇನ್ನು ಏಡ್ ಡಾಟಾ ಮಾಹಿತಿಯ ಪ್ರಕಾರ ಇನ್ನು 5 ವರ್ಷಗಳಲ್ಲಿ ಚೈನಾ ಜಗತ್ತಿನ ವಿವಿಧ ಕಡೆಗಳಲ್ಲಿ ತಾನು ಹೊಂದಿರುವ ಬಂದರುಗಳಲ್ಲಿ ನೌಕಾ ನೆಲೆಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಂತೆ. ಈಗಾಗಲೇ ಅದಕ್ಕೆ ಬೇಕಾದ ಎಲ್ಲ ರೂಪುರೇಷೆಗಳು ಸಿದ್ಧ ಆಗಿದ್ದು ಎಕ್ವಿಟೋರಿಯಲ್ ಗಿನಿಯಾ ದೇಶದ ಬಾಟಾ ಬಂದರು, ಪಾಕಿಸ್ತಾನದ ಗ್ವದಾರ್, ಶ್ರೀಲಂಕಾದ ಹಂಬನ್ತೋಟ, ಕ್ಯಾಮರೂನ್ನ ಕಿರಿಬಿ, ಮೊಜಾಂಬಿಕ್ನ ನಕಾಲಾ, ಜೊತೆಗೆ ಮ್ಯಾರಿಟೇನಿಯಾ, ಕಾಂಬೋಡಿಯಾ, ವನವಾಟುಗಳಲ್ಲಿ ಕೂಡ ಚೈನಾದ ನೌಕಾ ನೆಲೆಗಳು ತಲೆ ಎತ್ತಿದರೆ ಅಚ್ಚರಿ ಪಡುವಿಲ್ಲ ಅನ್ನೋ ಮಾಹಿತಿಯನ್ನು ಏಡ್ ಡೇಟಾ ಕೊಡ್ತಾ ಇದೆ. ಇದಲ್ಲದೆ ಚೈನಾ ಈಗಾಗಲೇ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು ವಿಸ್ತರಣೆ ಮಾಡಿಕೊಳ್ಳುತ್ತಲೇ ಇದೆ. ಅದರ ಜೊತೆಗೆ 123 ಪ್ರಾಜೆಕ್ಟ್ಗಳನ್ನು ಶುರು ಮಾಡುವುದರ ಮೂಲಕ ಸರಿಸುಮಾರು $29.9 ಬಿಲಿಯನ್ನಷ್ಟು ಹಣವನ್ನು ವಿವಿಧ ದೇಶಗಳಲ್ಲಿನ ಬಂದರುಗಳ ಅಭಿವೃದ್ಧಿಗಾಗಿ ಚೈನಾ ಮೀಸಲಿಟ್ಟಿದೆ. ಈ ಮೂಲಕ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕೆ ಚೈನಾ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದು ಚೈನಾಗೆ ಸಮುದ್ರ ವ್ಯಾಪಾರದ ಮೇಲಿನ ವ್ಯಾಮೋಹವನ್ನು ತೋರಿಸ್ತಾ ಇರೋದಷ್ಟೇ ಅಲ್ಲ, ಸಮುದ್ರ ಹಾಗೂ ಬಂದರುಗಳ ಮಹತ್ವವನ್ನು ಚೈನಾ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದೆ ಅನ್ನೋದಕ್ಕೆ ಕೂಡ ಇದು ಕನ್ನಡಿ ಹಿಡಿತಾ ಇದೆ. ಹಾಗೆ ಅಮೆರಿಕಾದ ಪ್ರತಿಸ್ಪರ್ಧಿಯಾಗಿ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಳ್ಬೇಕು ಅನ್ನೋ ಹಪಹಪಿಗೆ ಬಿದ್ದಿರುವ ಚೈನಾ ಅಮೆರಿಕಾದ ಹಾಗೆಯೇ ಇಡೀ ಜಗತ್ತಿನ ಮೇಲೆ ಹಿಡಿತವನ್ನು ಸಾಧಿಸಿ
ಹೆಚ್ಚಿಸುವ ಪ್ರಯತ್ನದ ಭಾಗವಾಗಿ ಜಗತ್ತಿನ ನಾನಾ ದೇಶಗಳ ಬಂದರುಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಹೋಗ್ತಾ ಇದೆ ಮತ್ತು ಆ ಮೂಲಕ ಆ ಎಲ್ಲ ದೇಶಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಳ್ಳುವ ಪ್ರಯತ್ನಕ್ಕೆ ಚೈನಾ ಕೈ ಹಾಕಿದೆ. ಗೆಳೆಯರೇ, ಇಲ್ಲಿ ಸಮುದ್ರದ ಮೇಲೆ ಹಿಡಿತ ಸಿಗೋದು ಅನ್ನೋದಿದೆಯಲ್ಲ, ಇದು ಆ ದೇಶದ ಎಕಾನಮಿಗೆ ದೊಡ್ಡ ಬಲವನ್ನು ಕೊಡುತ್ತೆ, ಹಾಗೆ ಆ ದೇಶದ ಸಾಫ್ಟ್ ಪವರ್ ಅನ್ನು ಕೂಡ ಬೆಳೆಸುತ್ತೆ. ಈಗ ಉದಾಹರಣೆಗೆ ನೋಡೋದಾದ್ರೆ, ಪಾಕಿಸ್ತಾನದ ಗ್ವದಾರ್ ಒಂದರು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯ ಮೂಲಕ ಚೈನಾದ ಕೈಗೆ ಸಿಕ್ತು. ಆದ್ರೆ ಈಗ ಅವರದನ್ನ ಕೇವಲ ವ್ಯಾಪಾರಿ ಬಂದರನ್ನಾಗಿ ಮಾತ್ರ ಬಳಸ್ಕೋತಾ ಇಲ್ಲ. ನಿಮಗೆ ಗೊತ್ತಿರಲಿ, ಈ ಗ್ವದಾರ್ ಬಂದರು ಯೋಜನೆ ಅನ್ನೋದು ಚೈನಾದ ಎಲ್ಲ ಬಂದರುಗಳ ಪೈಕಿ ಒಂದು ವಿಫಲ ಯೋಜನೆ ಅನ್ನಿಸ್ಕೊಳ್ಳುತ್ತೆ. ಅದು ಅತಿ ಕಡಿಮೆ ನೌಕೆಗಳು ಬರುವ, ಸದಾ ಕಾಲ ಖಾಲಿ ಖಾಲಿ ಹೊಡೆಯುವ, ಜಗತ್ತಿನ ಏಕೈಕ ಬಂದರು ಅನ್ನೋ ಕುಖ್ಯಾತಿಗೆ ಕೂಡ ಈ ಗ್ವದಾರ್ ಪಾತ್ರವಾಗಿದೆ. ಆದರೂ ಕೂಡ ಅಲ್ಲಿನ ನಷ್ಟವನ್ನು ಪೂರೈಸಿಕೊಳ್ಳೋದಕ್ಕೆ ಚೈನಾ ಆ ಭಾಗದ ಮೀನುಗಾರಿಕೆಯನ್ನು ತನ್ನ ಕೈಗೆ ತಗೊಂಡಿದೆ. ಅಲ್ಲಿ ತಮ್ಮ ದೊಡ್ಡ ದೊಡ್ಡ ನೌಕೆಗಳ ಮೂಲಕ ಡೀಪ್ ಸಿ ಫಿಶಿಂಗ್ ಮಾಡ್ತಾ ಇರೋ ಚೈನಾ ಅಲ್ಲಿ ಸಿಗೋ ಮೀನುಗಳನ್ನು ಸಂಸ್ಕರಿಸಿ ಅಲ್ಲಿಂದಲೇ ಜಗತ್ತಿನ ನಾನಾ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದೆ. ಗ್ವದಾರ್ ಒಂದೇ ಅಲ್ಲ, ತಾನು ಹೂಡಿಕೆ ಮಾಡಿರುವ ಸಾಕಷ್ಟು ಬಂದರು ಪ್ರದೇಶಗಳಲ್ಲಿ ಹೀಗೆ ಡೀಪ್ ಸಿ ಫಿಶಿಂಗ್ ಅನ್ನು ಕೂಡ ಮಾಡ್ತಾ ಮೀನುಗಾರಿಕೆಯ ಆದಾಯವನ್ನು ಕೂಡ ಬಾಚಿಕೊಳ್ತಾ ಇದೆ. ಹೀಗೊಂದು ಕಡೆ ನಮ್ಮ ಪಕ್ಕದಲ್ಲಿರೋ ಚೈನಾ ಜಗತ್ತಿನಾದ್ಯಂತ ವಿಸ್ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಭಾರತ ಸಾಕಷ್ಟು ವರ್ಷಗಳ ಕಾಲ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿರಲಿಲ್ಲ. ಈಗೀಗ ಅಂದರೆ ಕಳೆದ 10 ವರ್ಷಗಳಿಂದೀಚೆಗೆ ಭಾರತಕ್ಕೆ ಸಮುದ್ರ ಮಾರ್ಗಗಳು, ಬಂದರುಗಳು, ಹೊರದೇಶಗಳಲ್ಲಿನ ಬಂದರುಗಳ ಮೇಲೆ ಹಿಡಿತ ಸಾಧಿಸೋದು, ಇದರ ಮಹತ್ವ ಅರ್ಥವಾದ ಕಾಣ್ತಾ ಇದೆ. ಈಗೀಗ ಭಾರತ ಕೂಡ ತನ್ನ ದೇಶದೊಳಗಿನ ಬಂದರುಗಳ ಜೊತೆ ಜೊತೆಗೆ ಹೊರದೇಶಗಳಲ್ಲಿ ಕೂಡ ಒಂದಷ್ಟು ಬಂದರುಗಳ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ಭಾರತ ಚೈನಾದಷ್ಟು ದೊಡ್ಡ ಕರಾವಳಿ ತೀರವನ್ನು ಹೊಂದಿಲ್ಲ, ಆದರೂ ಕೂಡ ಭಾರತದ ಕರಾವಳಿ ತೀರ ಚಿಕ್ಕದೇನಲ್ಲ. ನಮಗೆ 7516 ಕಿಲೋಮೀಟರ್ನಷ್ಟು ಕರಾವಳಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಶುರುವಾಗುವ ಈ ಜಲಗಡಿ ಗುಜರಾತ್ನಲ್ಲಿ ಕೊನೆಯಾಗುತ್ತೆ. ಹಾಗೆ ಹಿಂದೂ ಮಹಾಸಾಗರ ಭಾರತದ ದೃಷ್ಟಿಯಿಂದ ತುಂಬ ಚೆನ್ನಾಗಿ ತೆರೆಕೊಂಡಿದೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿನ ಕರಾವಳಿ ಕೂಡ ಭಾರತಕ್ಕೆ ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಇಷ್ಟೊಂದು ದೊಡ್ಡ ಕೋಸ್ಟಲ್ ಏರಿಯಾನ ಹೊಂದಿರೋ ಭಾರತದಲ್ಲಿ ಸದ್ಯಕ್ಕಿರೋದು 12 ಮೇಜರ್ ಪೋರ್ಟ್ಗಳು ಮಾತ್ರ. ಮುಂಬೈ, ಕಾಂಡ್ಲಾ, ಮಂಗಳೂರು, ಜವಾಹರ್ಲಾಲ್ ನೆಹರು ಪೋರ್ಟ್, ಮರ್ಮಗೋವಾ ಪೋರ್ಟ್, ಕೊಚ್ಚಿನ್, ಚೆನ್ನೈ, ಟ್ಯುಟಿಕಾರನ್, ಪಾರಾದೀಪ್ ಪೋರ್ಟ್, ವಿಶಾಖಪಟ್ಟಣಂ, ಕೋಲ್ಕತ್ತಾ ಹಾಗೂ ಎನ್ನೂರ್ ಪೋರ್ಟುಗಳು ಮೇಜರ್ ಪೋರ್ಟುಗಳು ಅಂತ ಅನ್ನಿಸ್ಕೊಳ್ಳುತ್ತವೆ. ಇವುಗಳನ್ನು ಹೊರತುಪಡಿಸಿದರೆ ಇನ್ನೊಂದಷ್ಟು ಸಣ್ಣ ಸಣ್ಣ ಪೋರ್ಟುಗಳು ಇವೆ. ಆದರೆ ಚೈನಾ ಜೊತೆ ಹೋಲಿಕೆ ಮಾಡಿದರೆ ನಮ್ಮ ಪೋರ್ಟುಗಳ ಸಂಖ್ಯೆ ತುಂಬ ಕಡಿಮೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಂ, ಚೈನಾ 14,500 ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದೆ. ಹೀಗಾಗಿ ಅವರು 34 ಪೋರ್ಟುಗಳನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಆ ಲೆಕ್ಕದಲ್ಲಿ ನೋಡಿದರೂ ಕೂಡ ಭಾರತದ ಬಳಿ ಕಡಿಮೆ ಅಂದರೂ 17 ಮೇಜರ್ ಪೋರ್ಟುಗಳು ಇರಬೇಕಿತ್ತು. ಆದರೆ ನಮ್ಮ ಬಳಿ ಅಷ್ಟೊಂದು ಪೋರ್ಟುಗಳಿಲ್ಲ. ಇನ್ನು ಭಾರತದ ಪೋರ್ಟುಗಳಲ್ಲಿ 3 ಪೋರ್ಟುಗಳು ಮಾತ್ರ ನೌಕಾ ಬೇಸ್ ಆಗಿ ಕೆಲಸ ಮಾಡುವಷ್ಟು ವ್ಯವಸ್ಥೆಗಳನ್ನು ಹೊಂದಿವೆ. ಅದರಲ್ಲೂ ಗೋವಾದಲ್ಲಿರುವ ದಾಬೋಲಿಂ, ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಹಾಗೂ ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ ಪೋರ್ಟುಗಳು ಮಾತ್ರ 2-in-1 ಕೆಲಸವನ್ನು ಮಾಡುತ್ತವೆ. ಇಲ್ಲಿ ನೌಕಾ ನೆಲೆಗಳಾಗಿ ಪರಿವರ್ತಿಸಬಹುದಾದ ಪೋರ್ಟುಗಳು ಕೂಡ ಚೈನಾ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿರುವುದು ತುಂಬ ಕಡಿಮೆ. ಇನ್ನು ಭಾರತ ಇತ್ತೀಚೆಗೆ ದೊಡ್ಡ ದೊಡ್ಡ ಪೋರ್ಟ್ ಪ್ರಾಜೆಕ್ಟ್ಗಳ ಕಡೆಗೆ ಗಮನ ಹರಿಸ್ತಾ ಇದೆ. ಆದರೆ ಅವು ಪೂರ್ಣಗೊಳ್ಳೋದಕ್ಕೆ ಇನ್ನೂ ದಶಕಗಳೇ ಬೇಕಾಗತ್ತೆ. ಇನ್ನು ಭಾರತ ಹೊರದೇಶಗಳಲ್ಲಿನ ಪೋರ್ಟುಗಳ ವಿಷಯದಲ್ಲಿ ಇಷ್ಟು ವರ್ಷ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಭಾರತದ ಅದಾನಿ ಕಂಪನಿ ಇಸ್ರೇಲ್ನ ಹೈಫಾ ಬಂದರನ್ನು ತನ್ನ ತೆಕ್ಕೆಗೆ ತಗೊಂಡಿದೆ. ಶ್ರೀಲಂಕಾದಲ್ಲಿ ಮತ್ತು ಪೂರ್ವ ಏಷ್ಯಾದ ದೇಶಗಳಲ್ಲಿ ಕೂಡ ಅದಾನಿ ಕಂಪನಿ ಒಂದಷ್ಟು ಬಂದರುಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಈ ಮೂಲಕ ಭಾರತ ಕೂಡ ವಿದೇಶಿ ಬಂದರುಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯ ಆದಂತಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಚೈನಾದ ಒಳಗೆ ಮತ್ತು ಹೊರಗೆ ಕೂಡ ವಿವಿಧ ಬಂದರುಗಳನ್ನು ನಿರ್ವಹಣೆ ಮಾಡ್ತಾ ಇರೋ ಕಂಪನಿಗಳಿವೆಯಲ್ಲ, ಅವೆಲ್ಲ ಕೂಡ ಚೈನಾದ ಸರ್ಕಾರಿ ಕಂಪನಿಗಳು, ಅಂದರೆ ಚೈನಾ ಸೇನೆಯ ನೇರ ನಿಗಾವಣೆಯಲ್ಲಿರುವ ಕಂಪನಿಗಳು. ಆದರೆ ಭಾರತ ಪ್ರಜಾಪ್ರಭುತ್ವ ದೇಶ ನೋಡಿ, ಹೀಗಾಗಿ ನಮ್ಮಲ್ಲಿ ಸರ್ಕಾರಿ ಕಂಪನಿಗಳು ದೇಶದ ಒಳಗಿನ ಬಂದರುಗಳನ್ನೇ ಸಂಪೂರ್ಣವಾಗಿ ನಿರ್ವಹಿಸುವುದು ಕಷ್ಟ ಆಗುತ್ತೆ. ಸೊ ಹೊರದೇಶದ ಬಂದರುಗಳ ನಿರ್ವಹಣೆಯನ್ನು ಖಾಸಗಿ ಕಂಪನಿಗಳು ನೋಡಿಕೊಳ್ತಾ ಇವೆ. ಹೀಗೆ ನಾವಿಲ್ಲಿ ಭಾರತದ ಸುತ್ತ ಇರುವ 3-4 ದೇಶಗಳಲ್ಲಿ ಖಾಸಗಿ ಕಂಪನಿಗಳ ಮೂಲಕ ಅಲ್ಲಿನ ಬಂದರುಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ತಗೋತಾ ಇದ್ರೆ ಚೈನಾ ಆಫ್ರಿಕಾ ಹಾಗೂ ಯುರೋಪ್ ದೇಶಗಳಲ್ಲಿನ ಬಂದರುಗಳ ಮೇಲೆ ಕೂಡ ತನ್ನ ಹಿಡಿತವನ್ನು ಸಾಧಿಸಿ ಆಗಿದೆ. ಇನ್ನು ಭಾರತ ಮ್ಯಾನ್ಮಾರ್ನ ಸಿಟ್ವೆ ಪೋರ್ಟ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿರ್ಧಾರ ಮಾಡಿದೆ. ಈಗಾಗಲೇ ಈ ಪೋರ್ಟ್ ಪ್ರಾಜೆಕ್ಟ್ ಪ್ರಾರಂಭ ಆಗಿದ್ದು ಅದು ಭಾರತಕ್ಕೆ ಈಶಾನ್ಯ ಭಾಗದಲ್ಲಿ ಒಂದಷ್ಟು ಅವಕಾಶಗಳನ್ನು ತೆರೆಯಲಿದೆ. ಇದರ ಜೊತೆಗೆ ಇರಾನ್ನ ಚಾಬಹಾರ್ ಬಂದರನ್ನು ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಅದು ರಷ್ಯಾ, ಇರಾನ್,
ಹಾಗೂ ಭಾರತಗಳ ಸಹಯೋಗದಲ್ಲಿ ನಿರ್ಮಾಣವಾಗ್ತಾ ಇರುವ ನಾರ್ತ್ ಸೌತ್ ಕಾರಿಡಾರ್ಗೆ ಸಮುದ್ರದ ಮುಖ್ಯ ದ್ವಾರ ಅನ್ನಿಸಿಕೊಳ್ಳಲಿದೆ. ಇನ್ನು ನಾನು ಆಗಲೇ ಹೇಳಿದ ಹಾಗೆ ಅದಾನಿ ಕಂಪನಿ ಇಸ್ರೇಲ್ನ ಹೈಫಾ ಬಂದರನ್ನು ತನ್ನ ತೆಕ್ಕೆಗೆ ತಗೊಂಡಿದೆ. ಭಾರತ ಹಾಗೂ ಅಮೆರಿಕಗಳ ನೇತೃತ್ವದಲ್ಲಿ ನಿರ್ಮಾಣ ಆಗಲಿರುವ ಐಮ್ಯಾಕ್ ಅಂದರೆ ಭಾರತದಿಂದ ಮಧ್ಯಪ್ರಾಚ್ಯದ ಮೂಲಕ ಯುರೋಪನ್ನು ತಲುಪುವ ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಯೋಜನೆಯಲ್ಲಿ ಈ ಹೈಫಾ ಬಂದರು ಮುಖ್ಯ ಭೂಮಿಕೆಯನ್ನು ವಹಿಸಲಿದೆ. ಗೆಳೆಯರೆ, ಸಿಂಗಾಪುರ್ನಂಥ ಸಣ್ಣ ದೇಶ ಅತ್ಯುತ್ತಮ ಪೋರ್ಟುಗಳನ್ನು ಹೊಂದಿರೋ ಕಾರಣದಿಂದ ಅದು ಇವತ್ತು ಎಷ್ಟು ಶ್ರೀಮಂತಗೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ತನ್ನ ಬಂದರುಗಳ ಮೂಲಕವೇ ಜಾಗತಿಕ ಮಾರುಕಟ್ಟೆಯಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಎರಡು ಇವತ್ತು ಅತ್ಯುತ್ತಮ ಬಂದರು ನಿರ್ವಹಣೆಗಳ ಮೂಲಕ ಒಂದು ದೇಶ ಆರ್ಥಿಕವಾಗಿ ಯಾವ ಮಟ್ಟಕ್ಕೆ ತಲುಪಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ತಾ ಇವೆ. ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರುವ ಈ ದೇಶಗಳು ಸಮುದ್ರ ವ್ಯಾಪಾರ ಮತ್ತು ಬಂದರು ನಿರ್ವಹಣೆಗಳ ಮೂಲಕ ಜಾಗತಿಕ ವ್ಯಾಪಾರ ಕೇಂದ್ರಗಳಾಗಿ ಬದಲಾಗ್ತಾ ಇರುವಾಗ 7,500 ಕಿಲೋಮೀಟರ್ಗೂ ಅಧಿಕ ಪ್ರಮಾಣದ ಕರಾವಳಿ ತೀರ, 140 ಕೋಟಿಗೂ ಅಧಿಕ ಪ್ರಮಾಣದ ಜನಸಂಖ್ಯೆ ಹಾಗೂ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿರುವ ಭಾರತ ತನ್ನ ಕರಾವಳಿ ತೀರದ ಮೂಲಕ ಜಾಗತಿಕ ವ್ಯಾಪಾರದಲ್ಲಿ ಅತಿದೊಡ್ಡ ಪಾಲನ್ನು ಹೊಂದೋದರಲ್ಲಿ ಹಿಂದುಳಿದಿರುವುದು ನಿಜಕ್ಕೂ ಖೇದಕರ ಸಂಗತಿ. ಇದು ಗೆಳೆಯರೆ ಚೈನಾ ಹಾಗೂ ಭಾರತದ ಬಂದರುಗಳು ಹಾಗೂ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.